ವಿಧಾನಸೌಧದ ನಿರ್ಮಾಣಕ್ಕೆ ಒಟ್ಟಾರೆಯಾಗಿ ಖರ್ಚಾದ ಹಣವೆಷ್ಟು? ಸರ್ ಎಂ ವಿಶ್ವೇಶ್ವರಯ್ಯರವರು ವಿಧಾನಸೌಧ ಕಟ್ಟೋಕ್ಕೂ ಮುಂಚೆ ಏನಂತ ಹೇಳಿದ್ರು? ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ನಿರ್ಮಾಣ ಆಗ್ತಿದ್ದಂಥ ಸಮಯದಲ್ಲಿ ಮಾರುವೇಷದಲ್ಲಿ ಯಾಕೆ ಹೋಗ್ತಿದ್ರು? ಜೊತೆಗೆ ವಿಧಾನಸೌಧವನ್ನು ಕಟ್ಟಿದಂಥ ಕೆಂಗಲ್ ಹನುಮಂತಯ್ಯನವರೇ ವಿಧಾನಸೌಧದಲ್ಲಿ ಕೇವಲ ಒಂದು ದಿನವೂ ಕೂಡ ಆಡಳಿತವನ್ನು ಮಾಡಿದೆ, ತನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾಕೆ. ಇದೇ ರೀತಿ ಇವತ್ತು ವಿಧಾನಸೌಧದ ಬಗ್ಗೆ ನಿಮಗೆ ತಿಳಿಯದೇ ಇರುವಂಥ ರಹಸ್ಯಗಳನ್ನು ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ಹೋಗ್ತಿದ್ದೇನೆ. ವಿಧಾನಸೌಧ ನಿರ್ಮಾಣಕ್ಕೆ ಕಾರಣಕರ್ತರು ಕೆಂಗಲ್ ಹನುಮಂತಯ್ಯನವರೇ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ವಿಧಾನಸೌಧ ಕಟ್ಟುವಂಥ ಸಮಯದಲ್ಲಿ ಏನೆಲ್ಲ ನಡೆದಿತ್ತು ಅಂತ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ. ಹೌದು, ಆಗ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿದ್ದವರು ಕೆಸಿ ರೆಡ್ಡಿಯವರು. ಕೆಂಗಲ್ ಹನುಮಂತಯ್ಯನವರು ಸಚಿವರಾಗಿದ್ದರು. ಮಧ್ಯ ಕರ್ನಾಟಕದ ಭಾಗದಲ್ಲಿ ಒಂದು ಆಡಳಿತ ಕಚೇರಿ ಇರಲೇಬೇಕು ಅಂತ ಚಿಂತನೆಯನ್ನು ಮಾಡ್ತಾರೆ. ಆಗ ಮುಖ್ಯಮಂತ್ರಿಯಾಗಿದ್ದಂಥ ಕೆಸಿ ರೆಡ್ಡಿಯವರು ಬ್ರಿಟಿಷ್ ಮಾದರಿಯಲ್ಲಿ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತ ಬ್ರಿಟಿಷ್ ಮಾದರಿಯಲ್ಲೇ ಒಂದು ವಿನ್ಯಾಸವನ್ನು ರೂಪಿಸಿಕೊಂಡು ಬರ್ತಾರೆ. ಆಗ ಸಚಿವರಾಗಿದ್ದಂಥ ಕೆಂಗಲ್ ಹನುಮಂತಯ್ಯನವರೇ ಇದಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಅಂದರೆ, ಒಮ್ಮೆ ಬೆಂಗಳೂರಿಗೆ ಭೇಟಿ ನೀಡಿ ನಗರವನ್ನೆಲ್ಲ ಸುತ್ತಾಡಿದ್ದಂಥ ಒಬ್ಬ ಗಣ್ಯರೊಬ್ಬರು ಈ ರೀತಿ ಆಡ್ಕೊಂಡಿದ್ರಂತೆ, ಇಲ್ಲಿರುವ ಕಟ್ಟಡಗಳೆಲ್ಲ ಬ್ರಿಟಿಷ್ ಮಾದರಿಯ ನಕಲುಗಳಿಂತಿವೆ, ನಿಮ್ಮದೇ ಆದಂಥ ಭಾರತೀಯ ಶೈಲಿ ಇಲ್ಲವಾ ಅಂತ ಪ್ರಶ್ನೆ ಮಾಡಿದ್ರಂತೆ. ಅಂದು ಅವಮಾನಗೊಂಡಂಥ ಕೆಂಗಲ್ ಹನುಮಂತಯ್ಯನವರು ನಮ್ಮ ಭಾರತೀಯ ಶೈಲಿಯಲ್ಲೇ ಕಟ್ಟಡವನ್ನು ಕಟ್ಟಬೇಕು ಅಂತ ನಿರ್ಧಾರಕ್ಕೆ ಬರ್ತಾರೆ. ಜೊತೆಗೆ ಆಗ ವಿಧಾನಸೌಧವನ್ನು ನಿರ್ಮಾಣ ಮಾಡೋಕ್ಕೆ 33 ಲಕ್ಷದಷ್ಟು ಹಣದ ಅವಶ್ಯಕತೆ ಇತ್ತಂತೆ. ಆಗಿನ್ನೂ ಸ್ವತಂತ್ರ ದೊರೆತು ಕೆಲವೇ ವರ್ಷಗಳಾಗಿರೋದ್ರಿಂದ ಅಷ್ಟೊಂದು ಹಣವನ್ನು ವಿಧಾನಸೌಧಕ್ಕೆ ಖರ್ಚು ಮಾಡೋದು ಸಮಂಜಸವಲ್ಲ ಅಂತ ಭಾವಿಸಿ ಆ ಯೋಜನೆಯನ್ನು ಅಲ್ಲಿಗೆ ಕೈಬಿಡಲಾಗಿತ್ತು. ಇದರಿಂದ ನಿರಾಸೆಗೊಂಡಿದ್ದಂಥ ಕೆಂಗಲ್ ಹನುಮಂತಯ್ಯನವರು 1952 ಫೆಬ್ರವರಿಯಲ್ಲಿ ಮುಖ್ಯಮಂತ್ರಿಯಾಗಿ ವಿಧಾನಸೌಧವನ್ನು ನಿರ್ಮಾಣ ಮಾಡಲೇಬೇಕು ಅಂತ ಪಣವನ್ನು ತೊಡ್ತಾರೆ. ನಂತರ ಕೆಂಗಲ್ ಹನುಮಂತಯ್ಯನವರ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ವಿಧಾನಸೌಧದ ನಿರ್ಮಾಣದ ಬಗ್ಗೆ ಧ್ವನಿಯನ್ನು ಎತ್ತಿ ಅನುಮೋದನೆಯನ್ನು ಪಡಿತಾರೆ ಕೆಂಗಲ್ ಹನುಮಂತಯ್ಯನವರು. ಹೀಗೆ ಕೆಂಗಲ್ ಹನುಮಂತಯ್ಯನವರು ಭಾರತೀಯ ಶೈಲಿಯಲ್ಲಿ ನಿರ್ಮಾಣ ಮಾಡೋಕ್ಕೆ ಹೊರಟಂಥ ವಿಧಾನಸೌಧದ ವಿನ್ಯಾಸದ ನಕ್ಷೆ ಹೇಗಿತ್ತು ಗೊತ್ತಾ? ಸಚಿವಾಲಯ, ವಿಧಾನಸಭೆ, ವಿಧಾನ ಪರಿಷತ್, ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಪ್ರತ್ಯೇಕವಾದಂಥ ಕೊಠಡಿಗಳು, ಗ್ರಂಥಾಲಯವನ್ನು ಒಳಗೊಂಡಿರೋ ವಿಶಾಲ ಮತ್ತು ಉತ್ತಮವಾದಂಥ ನಕ್ಷೆ ಸಿದ್ಧವಾಗಿತ್ತು. ವಿಧಾನಸೌಧಕ್ಕೆ 33 ಲಕ್ಷ ಇದ್ದಂಥ ನಿರ್ಮಾಣ ವೆಚ್ಚ 50 ಲಕ್ಷಕ್ಕೆ ಹೆಚ್ಚಿಸಲಾಗುತ್ತೆ. ಹೀಗೆ 60 ಎಕರೆ ಪ್ರದೇಶದಲ್ಲಿ ಅಗಾಧವಾದ ಕಟ್ಟಡ ಎದ್ದು ನಿಲ್ಲೋಕ್ಕೆ ಶುರುವಾಯಿತು. ಅದು ಕೇವಲ ಕಟ್ಟಡವಾಗಿರಲಿಲ್ಲ, ದೇಶೀಯ ಶೈಲಿಯಲ್ಲಿ ಭವ್ಯವಾದ ಮೆಟ್ಟಿಲುಗಳು, ವಿಶಾಲವಾದ ಪ್ರವೇಶ ದ್ವಾರ, ಎತ್ತರಕ್ಕೆ ಕಾಣುವ ಗುಮ್ಮಟ, ಅದರ ನೆತ್ತಿಯ ಮೇಲೆ ಸಿಂಹಗಳ ಪುತ್ಥಳಿ, ಹೀಗೆ ಅನೇಕ ವೈಶಿಷ್ಟ್ಯತೆಗಳಿಂದ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೂ ಮುಂಚೆ ಕೆಂಗಲ್ ಹನುಮಂತಯ್ಯನವರು ಸರ್ ಎಂ ವಿಶ್ವೇಶ್ವರಯ್ಯರನ್ನು ವಿಧಾನಸೌಧ ಕಟ್ಟುವಂಥ ಸ್ಥಳಕ್ಕೆ ಕರ್ಕೊಂಡ್ಬರ್ತಾರೆ. ಅಲ್ಲಿನ ಕಲ್ಲು ಮತ್ತು ಮಣ್ಣನ್ನು ಕೈಯಲ್ಲಿ ಹಿಡಿದು ಪರೀಕ್ಷೆ ಮಾಡಿದಂಥ ವಿಶ್ವೇಶ್ವರಯ್ಯರವರು ಈ ಬೃಹತ್ತಾದಂಥ ಸೌಧ 100+ ವರ್ಷ ಗಟ್ಟಿಯಾಗಿ ನಿಲ್ಲುತ್ತೆ ಅಂತ ಹೇಳಿದ್ರಂತೆ. ಅಷ್ಟೇ ಅಲ್ಲದೆ ವಿಧಾನಸೌಧದ ನಿರ್ಮಾಣದ ಮುಖ್ಯ ಇಂಜಿನಿಯರ್ ಆಗಿದ್ದಂಥ ಬಿ.ಆರ್. ಮಾಣಿಕ್ಯಂ ಅವ್ರಿಗೆ ಕಾಮಗಾರಿಯಲ್ಲಿ ಯಾವುದೇ ಲೋಪ ಮತ್ತು ಭ್ರಷ್ಟಾಚಾರ ನಡೀಬಾರದು ಅಂತ ಒಂದು ಲೋಟದಲ್ಲಿ ಹಾಲನ್ನು ಕೊಟ್ಟು ಕೆಂಗಲ್ ಹನುಮಂತಯ್ಯನವರು ಭಾಷೆ ತಗೊಂಡಿದ್ರಂತೆ. ವಿಧಾನಸೌಧವನ್ನು ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಮುಖ್ಯವಾಗಿ ಸಮಸ್ಯೆ ಉಂಟಾಗೋದು ಕೂಲಿ ಕಾರ್ಮಿಕರದ್ದು. ಆಗ ಇದಕ್ಕೊಂದು ಉಪಾಯವನ್ನು ಮಾಡಿ 5,000 ಕೈದಿಗಳನ್ನು ಕರೆತಂದು ವಿಧಾನಸೌಧದ ಕಾಮಗಾರಿಯಲ್ಲಿ ಬಳಸ್ಕೊಳ್ತಾರೆ. ಜೊತೆಗೆ ಅನೇಕ ರೀತಿಯ ಕುಶಲಕರ್ಮಿಗಳನ್ನು ಕೂಡ ಕರೆತಂದು ಕೆಲಸವನ್ನು ಶುರು ಮಾಡಲಾಗುತ್ತೆ. ಹೀಗೆ ಪ್ರತಿದಿನ 6,300 ಜನ ವಿಧಾನಸೌಧವನ್ನು ಕಟ್ಟುವಂಥ ಕಾಮಗಾರಿಯಲ್ಲಿ ಪಾಲ್ಗೊಂಡಿದ್ರು. ಅದರಲ್ಲಿ ಮಹಿಳಾ ಕೈದಿಗಳು ಕೂಡ ಇದ್ದರು. ಅವರಿಗೆ ಪ್ರತಿದಿನ 1 ರೂಪಾಯಿ ಕೂಲಿಯನ್ನು ಕೊಡಲಾಗ್ತಿತ್ತು. ನಂತರ ವಿಧಾನಸೌಧ ಕಟ್ಟೋದಕ್ಕೆ ಶ್ರಮಿಸಿದ್ದಂಥ 5,000 ಕೈದಿಗಳನ್ನು ಸನ್ನಡತೆಯ ಆಧಾರದ ಮೇಲೆ, ಅಂದರೆ ಒಳ್ಳೆ ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡಿದರು. ಈ ರೀತಿಯಾಗಿ ವಿಧಾನಸೌಧದ 4 ದ್ವಾರಗಳು ಮೊಘಲ್, ನಳಂದ, ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಇದು 700 ಅಡಿ ಅಗಲವಿದ್ದು 350 ಅಡಿ ಉದ್ದವಿದೆ. ವಿಧಾನಸೌಧವನ್ನು ಪೂರ್ತಿಯಾಗಿ 1 ಸುತ್ತು ಬಂದರೆ 7 ಕಿಲೋಮೀಟರ್ ದೂರದಷ್ಟು ನಡೆದಂತಾಗುತ್ತಂತೆ. ಅಷ್ಟೇ ಅಲ್ಲದೆ ವಿಧಾನಸೌಧವನ್ನು ಗುಡುಗು ಸಿಡಿಲುಗಳಿಂದ ರಕ್ಷಣೆ ಮಾಡೋದಕ್ಕೆ ವಿಶೇಷವಾದಂಥ ಕಾಪರ್ ಗ್ರೌಂಡಿಂಗನ್ನು ಮಾಡಲಾಗಿದೆಯಂತೆ. ಈಗ ತುಂಬ ಮುಖ್ಯವಾಗಿರುವಂಥ ವಿಷಯಕ್ಕೆ ಬರೋದಾದರೆ, ವಿಧಾನಸೌಧವನ್ನು ಕಟ್ಟುವಂಥ ಸಮಯದಲ್ಲಿ ಪ್ರತಿದಿನ 4 ಗಂಟೆ ಸಮಯದಷ್ಟು ಸ್ಥಳದಲ್ಲೇ ಇದ್ದು ಕಾಮಗಾರಿಯನ್ನು ವೀಕ್ಷಣೆ ಮಾಡ್ತಿದ್ರಂತೆ ಕೆಂಗಲ್ ಹನುಮಂತಯ್ಯನವರು.
ಕೆಲವೊಮ್ಮೆ ಕೆಲಸ ಕಾರ್ಯಗಳು ಎಷ್ಟರ ಮಟ್ಟಿಗೆ ನಡೆಯುತ್ತಿದೆ ಅಂತ ಕೆಂಗಲ್ ಹನುಮಂತಯ್ಯನವರೇ ಮಾರುವೇಷದಲ್ಲಿ ಬಂದು ಪರೀಕ್ಷೆ ಮಾಡುತ್ತಿದ್ರಂತೆ. ತಾನು ಮುಖ್ಯಮಂತ್ರಿಯಾಗಿದ್ದರೂ ರಾಜ್ಯಕ್ಕೆ ಬರುವ ವಿದೇಶಿ ಇಂಜಿನಿಯರ್ಗಳನ್ನು ಸ್ಥಳಕ್ಕೆ ಕರೆತಂದು ಸಲಹೆಗಳನ್ನು ಪಡೆಯುತ್ತಿದ್ರಂತೆ. ಹೀಗೆ ಪ್ರಗತಿಯಲ್ಲಿ ಸಾಗುತ್ತಿದ್ದಂಥ ವಿಧಾನಸೌಧದ ಕಟ್ಟಡವನ್ನು ನೋಡಿ ರಾಷ್ಟ್ರಕವಿ ಕುವೆಂಪುರವರು, ನಾವು ಕಾಗದದ ಮೇಲೆ ಕವನ ಬರೆದರೆ ನೀವು ಕಲ್ಲಿನಲ್ಲಿಯೇ ಮಹಾಕಾವ್ಯ ಬರೀತಿದ್ದೀರಲ್ಲ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರಂತೆ. ಆದರೆ ಹೀಗೆ ಒಮ್ಮೆ 1955ರಲ್ಲಿ ವಿಧಾನಸೌಧದ ಕಾಮಗಾರಿಯನ್ನು ವೀಕ್ಷಣೆ ಮಾಡೋದಕ್ಕೆ ಹೋದಂಥ ಕೆಂಗಲ್ ಹನುಮಂತಯ್ಯನವರ ಮೇಲೆ ಒಬ್ಬ ಕೈದಿ ಕಲ್ಲನ್ನು ಎಸೆದು ಕಬ್ಬಿಣದ ಸಲಾಕೆಯಿಂದ ಹೊಡೆಯೋದಕ್ಕೆ ಮುಂದಾಗಿದ್ದಂತೆ. ಆಗ ಅಲ್ಲೇ ಇದ್ದಂಥವರು ಆ ಕೈದಿಯನ್ನು ತಡೆದು ಕೆಂಗಲ್ ಹನುಮಂತಯ್ಯನವರ ಪ್ರಾಣವನ್ನು ಕಾಪಾಡಿದರಂತೆ. ಈ ರೀತಿಯಾಗಿ ವಿಧಾನಸೌಧದ ನಿರ್ಮಾಣ 1952ರಲ್ಲಿ ಪ್ರಾರಂಭವಾಗಿ ಸತತ 4 ವರ್ಷಗಳಷ್ಟು ಕಾಮಗಾರಿ ನಡೆದು 1956ರಲ್ಲಿ ಪೂರ್ಣಗೊಳ್ಳುತ್ತೆ. ಆದರೆ 50 ಲಕ್ಷ ಬಜೆಟ್ನಲ್ಲಿ ಶುರುವಾದಂಥ ವಿಧಾನಸೌಧದ ನಿರ್ಮಾಣ ಪೂರ್ಣಗೊಳ್ಳುವಷ್ಟರಲ್ಲಿ 1.99 ಕೋಟಿಗಳಷ್ಟು ಖರ್ಚನ್ನು ತಲುಪಿತ್ತು. ಇದು ಆಗಿನ ಸಮಯದಲ್ಲಿ ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿತ್ತು. ಸಾಕಷ್ಟು ವಾದ ವಿವಾದಗಳನ್ನು ಆಲಿಸಿ ದಾಖಲೆ ಮತ್ತು ಅಂಕಿ ಅಂಶಗಳನ್ನು ಪರಿಶೀಲನೆ ಮಾಡಿ ವಿಧಾನಸೌಧದ ನಿರ್ಮಾಣದಲ್ಲಿ ಅತ್ಯಂತ ದುಂದುವೆಚ್ಚವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಇದಕ್ಕೆ ಇನ್ನೂ ಪ್ರಚೋದನೆ ಕೊಡೋದಕ್ಕೆ ಕೆಂಗಲ್ ಹನುಮಂತಯ್ಯನವರನ್ನು ಕಂಡರೆ ಅಸೂಯೆ ಪಡೆದಿದ್ದಂಥ ಕೆಲ ವ್ಯಕ್ತಿಗಳು ಕೆಂಗಲ್ ಹನುಮಂತಯ್ಯನವರ ವಿರುದ್ಧವಾಗಿ ವಾದಗಳನ್ನು ಮಾಡ್ತಾರೆ. ಇದರಿಂದ ನೊಂದುಕೊಂಡಂಥ ಕೆಂಗಲ್ ಹನುಮಂತಯ್ಯನವರು 1956 ಆಗಸ್ಟ್ 19ರಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತಾರೆ. ಹೀಗೆ ಕೆಂಗಲ್ ಹನುಮಂತಯ್ಯನವರು ರಾಜೀನಾಮೆ ನೀಡಿದ 2 ತಿಂಗಳ ನಂತರ 1956ರ ಅಕ್ಟೋಬರ್ನಲ್ಲಿ ವಿಜಯದಶಮಿಯಂದು ಮುಖ್ಯಮಂತ್ರಿ ಮಂಜಪ್ಪನವರು ಸರಳವಾಗಿ ಹೋಮ ನಡೆಸಿ ವಿಧಾನಸೌಧವನ್ನು ಉದ್ಘಾಟನೆ ಮಾಡ್ತಾರೆ. ಆದರೆ ವಿಧಾನಸೌಧದ ಉದ್ಘಾಟನೆಗೆ ರಾಜ್ಯದ ಪ್ರತಿ ಜಿಲ್ಲೆಯಿಂದ 2 ಸ್ವತಂತ್ರ ಹೋರಾಟಗಾರರನ್ನು ಕರೆದು ಸನ್ಮಾನಿಸುವಂಥ ಆಸೆಯನ್ನು ಕೆಂಗಲ್ ಹನುಮಂತಯ್ಯನವರು ಇಟ್ಕೊಂಡಿದ್ರಂತೆ. ಆದರೆ ತಮ್ಮ ಕನಸಿನ ಕೂಸಾದಂಥ ವಿಧಾನಸೌಧವನ್ನು ಕಟ್ಟಿ ಸರಿಯಾಗಿ ಉದ್ಘಾಟನೆಯೂ ಮಾಡದೆ ಕೇವಲ 1 ದಿನವೂ ಕೂಡ ಆಡಳಿತವನ್ನು ನಡೆಸುವಂಥ ಅವಕಾಶ ಕೆಂಗಲ್ ಹನುಮಂತಯ್ಯನವರಿಗೆ ಸಿಗಲೇ ಇಲ್ಲ. ಇದಿಷ್ಟು ವಿಧಾನಸೌಧದ ಬಗ್ಗೆ ಇದ್ದಂಥ ಕೆಲ ರಹಸ್ಯ ಮಾಹಿತಿಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಡಿಫ್ರೆಂಟ್ ಆಗಿರುವಂಥ ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ಕೊನೆಗೆ ನಾನು ನಿಮ್ಮಿಂದ ಬಯಸೋದು ಕೇವಲ 1 ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚ್.